ಗ್ರಾಮೀಣ ಕೂಲಿ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ, ಆದರೆ ಕೆಲಸದ ಸಾಮಗ್ರಿಗಳಾದ ಸಿಲುಕಿ ಪುಟ್ಟಿಯನ್ನು ಹೊತ್ತುಕೊಂಡು ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಬಾಗಲಕೋಟೆಯ ಜಿಲ್ಲಾಡಳಿತ ಭವನದ ಎದುರು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ ಕೂಲಿ ಕಾರ್ಮಿಕರು ಸರ್ಕಾರ ತಂದಿರುವ ಹೊಸ ತಂತ್ರಜ್ಞಾನ ಹಾಗೂ ನೀತಿಗಳಿಂದ ಕಾರ್ಮಿಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಾಲ್ಕು ವರ್ಷ ಮೂರು ವರ್ಷ ಪೇಮೆಂಟ್ ಸಿಕ್ಕಿಲ್ಲ ಅಂದ್ರ ಅವ್ರೇನು ಹೋಗ್ಕೋಬೇಕು ಅಧಿಕಾರಿಗಳ ಜೊತೆ? ನೀವು ಅಧಿಕಾರಿಗಳಿಗೆ ಎಷ್ಟು ಸಲ ಕಂಪ್ಲೇಂಟ್ ತಂದಿವಿ ಸರ್? ನಾವು ನಿಮಗೆ ನಿಮಗೆ ತಂದಿವಿ, ಪಿ ಡಿ ಆರ್ ಮುಂದೆ ಪಂಚಾಯತ್ ಹೋಗಿ ಹೋಗ್ಕೊಂಡಿವಿ. ಮತ್ತೆ ಏನ್ ಮಾಡ್ತೀರಾ ಅಧಿಕಾರಿಗಳು? ಏ ಕಾನೂನು ಶುದ್ಧ ಮಾತಾಡ್ತೀರಿ? ನಿಮಗೆ ಒಬ್ರಿ ಕಾನೂನು ಇದೆಯಾ? ಇದು ಕೂಲಿ ಕಾರ್ಮಿಕರ ಕಾನೂನು ಇಲ್ಲ ಇದು? ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಂಬರೀಶ್ ಕುಂಬಾರ, ಒಂದು ಕುಟುಂಬಕ್ಕೆ 200 ದಿನಗಳ ಕೆಲಸ ನೀಡಬೇಕು. ಅತಿವೃಷ್ಟಿಯಿಂದಾಗಿ ಬೆಳೆ ಹಾನಿಯಾಗಿ ಊಟಕ್ಕೂ ಗತಿಯಿಲ್ಲದ ಪರಿಸ್ಥಿತಿ ಇದೆ. ಅಧಿಕಾರಿಗಳು ಕೆಲಸ ನೀಡುವಲ್ಲಿ ಧೋರಣೆ ನಿಲ್ಲಿಸಿ ಜನರು ಕೆಲಸಕ್ಕೆ ಅರ್ಜಿ ಹಾಕಿದ ತಕ್ಷಣ ಕೆಲಸ ಒದಗಿಸಬೇಕು. ಕೆಲಸ ನಿರ್ವಹಿಸಲು ಸಾಮಗ್ರಿಗಳ ಬಳಕೆ ಹಾಗೂ ರಿಪೇರಿಗಾಗಿ ಪ್ರತಿದಿನ ರೂ 10 ರೂಪಾಯಿ ಹಣದ ಜೊತೆ ಸೇರಿಸಿ ನೀಡಲಾಗ್ತಿತ್ತು. ಅದನ್ನು ಕೇಂದ್ರ ಸರ್ಕಾರ ನಿಲ್ಲಿಸಿದೆ. ಗ್ರಾಮ ಪಂಚಾಯಿತಿಯಿಂದ ಸಾಮಗ್ರಿಗಳನ್ನು ಪೂರೈಸಿ ಇಲ್ಲವಾದಲ್ಲಿ ಕೂಲಿ ಕಾರ್ಮಿಕರಿಗೆ 20 ರೂಪಾಯಿಗಳು ಹೆಚ್ಚಿಸಿ ಖಾತೆಗೆ ಜಮಾ ಮಾಡಬೇಕು. ಕಾರ್ಮಿಕರಿಗೆ ಸ್ಥಳೀಯವಾಗಿ ಕೆಲಸ ಲಭ್ಯವಿಲ್ಲ ಎಂದಾದಲ್ಲಿ 5 ಕಿಲೋಮೀಟರ್ಗಿಂತಲೂ ಹೆಚ್ಚಿನ ದೂರದಲ್ಲಿ ಕೆಲಸ ನೀಡಿದರೆ ಕೂಲಿ ಹಣದ ಶೇಕಡ 10ರಷ್ಟು ಹಣ ನೀಡಲಾಗ್ತಿತ್ತು. ಅದನ್ನು ಶೇಕಡ 20ರಷ್ಟಕ್ಕೆ ಹೆಚ್ಚಿಸಬೇಕು. ಕಾರ್ಮಿಕರಿಗೆ ಕೆಲಸ ಮಾಡಿದ 15 ದಿನಗಳ ಒಳಗಾಗಿ ಕೂಲಿ ಹಣ ಪಾವತಿಯಾಗಬೇಕು. ಕೆಲವು ಬಾರಿ 1-2 ತಿಂಗಳು ಕೂಲಿ ಪಾವತಿ ಆಗಿರುವುದಿಲ್ಲ. ಅದಕ್ಕೆ ಕಾನೂನಿನಲ್ಲಿ ಶೇಕಡ 0.5 ವಿಳಂಬ ಭತ್ತೆ ನೀಡುವ ಅವಕಾಶವಿದ್ದರೂ ಇಲ್ಲಿಯವರೆಗೆ ಯಾವುದೇ ಕಾರ್ಮಿಕರ ಖಾತೆಗೆ ಜಮಾ ಮಾಡಿರುವುದಿಲ್ಲ. ಕಾರ್ಮಿಕರಿಗೆ ವಿಳಂಬ ಭತ್ತೆ ಸಿಗುವಂತಾಗಬೇಕು ಎಂದು ಒತ್ತಾಯಿಸಿದರು. ಹೆಸರು ಅಂಬರೀಶ್ ಕುಂಬಾರ್ ಅಂತೇಳಿ, ನಾವು ನಂದವಾಡಿಯಿಂದ ಬಂದಿದ್ದೀವಿ. ಇಳಕಲ್ ತಾಲೂಕು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಬಾಗಲಕೋಟೆ ಜಿಲ್ಲಾ ಭವನದ ಮುಂದೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಕಾರಣ ಏನಂತಂದರೆ, ಇವತ್ತು ಸರಿಯಾಗಿ ಪೇಮೆಂಟ್ ಆಗ್ತಾ ಇಲ್ಲ. ಆಮೇಲೆ ಮೊಬೈಲ್ ಆ್ಯಪ್ ಮಾಡಿದ್ದಾರೆ, NMMS ಆ್ಯಪ್ ಅಂತೇಳಿ, ಅದರೊಳಗೆ ಅಟೆಂಡೆನ್ಸ್ ಹಾಕೊಳ್ಳೋಕ್ಕೆ ನೆಟ್ವರ್ಕ್ ಬರಲ್ಲ. ಕೆಲವೊಂದು ಕಡೆ ರೈತರು ಕೆಲಸ ಮಾಡ್ತಿರ್ತೀವಿ, ಕೃಷಿ ಹೊಂಡ, ಬದು ನಿರ್ಮಾಣ, ಅಲ್ಲೆಲ್ಲ ನೆಟ್ವರ್ಕ್ ಬರೋಂಗಿಲ್ಲ, ಅಟೆಂಡೆನ್ಸ್ ಸರಿಯಾಗಿ ಆಗೋದಿಲ್ಲ. ಪೇಮೆಂಟು 450 ಪೇಮೆಂಟ್ ಆಗಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಆದರೆ ಈ 309 ಸರ್ಕಾರ ಮಾಡಿದೆ, ಆ ಶಾರ್ಪಿಂಗ್ ಚಾರ್ಜು 10 ರೂಪಾಯಿ ಇವಾಗ ಕಟ್ ಮಾಡಿದೆ, ಅದನ್ನು ತೆಗೆದುಬಿಟ್ಟಿದ್ದಾರೆ, ಆಗ್ತಾ ಇಲ್ಲ. 209, 205, 210 ಈ ಥರ ಎಂಜಿನಿಯರ್ಸ್ MB ಬರೆದು ಪೇಮೆಂಟ್ ಮಾಡ್ತಾ ಇದ್ದಾರೆ. ಆ ದುಡ್ಡನ್ನು ಅದು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅರ್ಜಿ ಕೊಟ್ಟು ಸಾಕಾಗಿದೆ. ಇವತ್ತು ನಾವು ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಭವನದ ಮುಂದೆ ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ 100 ಕೂಲಿ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು.